ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಕುಮಾರ್. ಬಾರ್ನ್ ಟು ವಿನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಒಂದು ಪ್ರಸಿದ್ಧ ಸ್ಥಳಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಕೆಂಪೇಗೌಡರು ಸ್ಟ್ಯಾಚ್ಯೂ ಸಿಕ್ತು, ಅವ್ರಿಗೊಂದು ನಮಸ್ಕಾರ ಮಾಡಿಬಿಟ್ಟು. ಸೊ ನೆಕ್ಸ್ಟು ಹೋಗುವಾಗ ಬಂಡೆಕಾಳಿ ದೇವಸ್ಥಾನ ಒಂದು ವಿಸಿಟ್ ಮಾಡಬೇಕು ಅಂತ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಪಾರ್ಕಿಂಗ್ ಅಂತ ಬಂದ್ವಿ, ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ಜಾಗ ಇರಲಿಲ್ಲ, ಫುಲ್ಲಾಗಿತ್ತು. ನಮ್ಮ ಬೈಕ್ನ ಒಂದು ಕಡೆ ಪಾರ್ಕ್ ಮಾಡಿ ಎಂಟ್ರೆನ್ಸಿಗೆ ಬಂದ್ವಿ. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ತುಂಬ ಸೂಪರಾಗಿತ್ತು. ಒಳಗಡೆ ಎಂಟ್ರಿ ಆಗ್ತಿದ್ವಿ, ತುಂಬ ಅಂದರೆ ತುಂಬ ಜನಗಳಿದ್ದರು. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ಸೊ ಮುಂದೆ ಬಂದ್ವಿ. ಸೊ ಒಳಗಡೆ ಎಂಟ್ರಿ ಆದ್ವಿ, ದೇವಸ್ಥಾನದೊಳಗಡೆ ತುಂಬ ಜನ ಇದ್ದರು. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ಇದು ಸರಿಸುಮಾರು 500 ವರ್ಷಗಳ ದೇವಸ್ಥಾನ ಆಗಿದೆ. ಇಲ್ಲಿ ಏನೇ ಮಾಡಿದ್ರೂ, ಏನೇ ಒಂದು ನಮ್ಮ ಕೋರಿಕೆ ಇದ್ರೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಈ ಭಕ್ತರ ಮೇಲಿದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ಇದು ಬೆಂಗಳೂರಿನಲ್ಲಿದೆ, 500 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೊಡ್ಡ ದೇವಸ್ಥಾನ. ಹಾಗೆಯೇ ನಮ್ಮ ನವರಾತ್ರಿಯ ವಿಶೇಷ ಇರೋದರಿಂದ ಎಲ್ಲ ದೇವರುಗಳ ಪೂಜೆ ಅಲಂಕಾರ ಮಾಡಿದರು, ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು.